ವೀಕ್ಷಕರೆ ಕಳೆದ ಸಂಚಿಕೆಯಲ್ಲಿ ಮುಹೂರ್ತದ ಬಗ್ಗೆ ಸಾಕಷ್ಟು ಮಹತ್ವದ ವಿಚಾರಗಳನ್ನು ತಿಳಿಸಿಕೊಳ್ಳಲಾಗ್ತಾ ಇತ್ತು ಅದರಂತೆ ಇವತ್ತು ಕೂಡ ಮುಹೂರ್ತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ಎಂದಿನಂತೆ ಇವತ್ತು ಕೂಡ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಆಧ್ಯಾತ್ಮಿಕ ಚಿಂತಕರು ಆದಂತ ಶ್ರೀಯುತ ಆಚಾರ್ಯ ತಾಮ್ರಪರ್ಣಿ ಗುರುಜಿ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ कल्याणाद्भुत गात्राय कामितार्थ प्रदायिने श्रीमत् वेंकटनाथाय श्रीनिवासाय ते नमः करोतु मम कल्याणं हरिः हय मुकाभिदः गुरुश्च मध्वनामामे वरदोस्तु निरंतरम् ಗುರುಗಳ ಕಳೆದ ಸಂಚಿಕೆಯಲ್ಲೂ ಕೂಡ ಮುಹೂರ್ತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ರಿ ಇವತ್ತು ಯಾವ್ಯಾವ ಸಮಾರಂಭಗಳಲ್ಲಿ ಯಾವ್ಯಾವ ಕಾರ್ಯಗಳಿಗೆ ಮುಹೂರ್ತವನ್ನ ನೋಡಬೇಕಾಗುತ್ತೆ ಅಂತ ಇದರಲ್ಲಿ ಭ್ರಾಮಿ ಮುಹೂರ್ತ ಅಂತೀವಿ ಅಭಿಜಿತ್ ಮುಹೂರ್ತ ಅಂತೀವಿ ಲಗ್ನದ ವಿಶೇಷತೆ ಬಗ್ಗೆ ಮಾತಾಡ್ತೀವಿ ಯಾವ ರಾಶಿಯಲ್ಲಿ ಯಾವುದಿತ್ತು ಅವತ್ತು ಅದರ ಮೇಲೆ ಒಂದು ಮುಹೂರ್ತ ಮುಹೂರ್ತ ಫಿಕ್ಸ್ ಆಗೋದು ಹೇಗೆಂದ್ರೆ ಯೋಗಕರಣದ ಮೇಲೆ ಸಿದ್ಧ ಯೋಗ ಭವಕರಣ ಒಳ್ಳೆ ಯೋಗಗಳ ಜೋಡಣೆ ಇದ್ದಾಗ ಕರಣಗಳ ಜೋಡಣೆ ಇದ್ದಾಗ 27 ಯೋಗಗಳು 11 ಕರಣಗಳು ಇವೆರಡೂ ಸಮಾನ ಚಂದ ಇರುವಂತ ಅಂದ್ರೆ ವಿಷಕಂಬ ಯೋಗ ವೆತಿಪಾತ ಯೋಗ ಈಗೆಲ್ಲ ಇದ್ರೆ ಮುಹೂರ್ತ ಆಗೋದಿಲ್ಲ ಯೋಗವಿರಬೇಕು ಕರಣವಿರಬೇಕು ಇವೆರಡಿರಬೇಕು ಜೊತೆಯಲ್ಲಿ ತಿಥಿ ಬೇಕು ತಿಥಿ ಅಂದ್ರೆ ಸಾಮಾನ್ಯವಾಗಿ ತಿಥಿ ಅಂದ್ರೆ ಶ್ರಾದ್ಧ ಮಾಡೋದು ಅಲ್ಲ ಪಾಡ್ಯ ಬಿದಿಕೆ ತದಿಗೆಗೆ ತಿಥಿ ಅಂತ ಕರೀತೀವಿ ಅಷ್ಟಮಿ ಮಾಡೋದಿಲ್ಲ ನವಮಿ ಮಾಡೋದಿಲ್ಲ ಮತ್ತೆ ಏಕಾದಶಿ ಮಾಡೋದಿಲ್ಲ ಏಕಾದಶಿ ಮಾಡುವವರು ಇದ್ದಾರೆ ಆಮೇಲೆ ಅಮಾವಾಸ್ಯೆ ಮಾಡಲ್ಲ ಪೌರ್ಣಮಿ ಮಾಡಲ್ಲ ಮುಹೂರ್ತಗಳು ಯಾವುದು ಫಿಕ್ಸ್ ಆಗೋದಿಲ್ಲ ಇದೆಲ್ಲ ಬಿಟ್ಟು ಒಳ್ಳೆ ಪಂಚಮಿ ಷಷ್ಠಿ ಸಪ್ತಮಿ ಈ ಮೂರು ದಿನಗಳು ದ್ವಿತೀಯ ತೃತೀಯ ಈ ರೀತಿಯಾದ ದಿನಗಳು ಇವರುಗಳ ಜೊತೆಯಲ್ಲಿ ಯೋಗಕರಣವನ್ನು ಜೊತೆ ಮಾಡಿ ಕೊಟ್ಟರೆ ಅದು ಮುಹೂರ್ತ 48 ನಿಮಿಷ ಒಂದು ಮುಹೂರ್ತ 24 ಗಂಟೆ ಒಂದು ದಿನ 48 ನಿಮಿಷ ಒಂದು ಗಳಿಗೆ ಆ ಗಳಿಗೆಯಲ್ಲಿ ನಮಗೆ ಶುಭ ಯೋಗ ಶುಭ ನಕ್ಷತ್ರ ಶುಭವಾಗಿರಬೇಕು ಶುಭ ನಕ್ಷತ್ರವಾಗಿರಬೇಕು ಏವಂ ಗುಣ ವಿಶೇಷನ ವಿಶಿಷ್ಟಾಯಾಂ ಅಸ್ಯಾಂ ಶುಭದಿತೌ ಸ್ಪಷ್ಟವಾಗಿ ಹೇಳ್ತಾರೆ ಇವತ್ತಿನ ಶುಭ ತಿಥಿಯಲ್ಲಿ ಯೋಗ ಕರ್ಣ ಎಲ್ಲವೂ ಚೆನ್ನಾಗಿದ್ದು ಆ ಸಮಯವನ್ನು ನೋಡಬೇಕು ವೈಶಾಖ ಶುದ್ಧ ದಶಮಿಯ ದಿವಸ ತಿರುಪತಿಯ ಶ್ರೀನಿವಾಸ ಮದುವೆ ಮಾಡಿಕೊಂಡ ಈ ವಿಜಯದಶಮಿ ಈ ನವರಾತ್ರಿಯಲ್ಲಿ ಎಲ್ಲ ದಿನಗಳು ಅತ್ಯದ್ಭುತ ಅದಕ್ಕೆ ಮುಹೂರ್ತಗಳೇ ನೋಡೋಂಗಿಲ್ಲ 9 ರಾತ್ರಿ ನವರಾತ್ರಿ ಶನ್ ನವರಾತ್ರಿ ಅಂತಲೇ ಹೆಸರು ಆ ಟೈಮಲ್ಲಿ ನೀವು ಇದನ್ನೇ ನೋಡಬೇಕು ಅದನ್ನೇ ನೋಡಬೇಕು ಈ ಮುಹೂರ್ತ ಬೇಕು ಇಲ್ಲ ಆಲ್ ದಿ 9 ಮುಹೂರ್ತಗಳು ಉಂಟು ಸನ್ನಿಧಾನದಲ್ಲಿ ಮುಹೂರ್ತಗಿರ್ತಕ್ಕೆ ಬೆಲೆನೇ ಇಲ್ಲ ಈಗ ತಿರುಪತಿಗೆ ಹೋಗ್ಬಿಟ್ಟು ಮುಹೂರ್ತ ನೋಡ್ತೀನಿ ಅಂದರೆ ನೋಡಬಹುದು ನೋಡಬಾರ್ದು ಅಲ್ಲ ಹೆಚ್ಚಿಗೆ ವಿಶೇಷ ಇಲ್ಲ ದೇವರ ಸನ್ನಿಧಾನ ಇದ್ದಾಗ ಏನೇನು ಸಮಯಗಳು ಬರ್ತದೋ ಅದೆಲ್ಲವೂ ರೂಲ್ಡ್ ಔಟ್ ಪರಾಯಿಲ್ಲ ಅದು ರಾಯರ ಮಂದಿರವಾಗಲಿ ಮಂತ್ರಾಲಯವಾಗಲಿ ಅಥವಾ ಇವರ ಮನೆ ದೇವರ ದೇವಸ್ಥಾನವಾಗಲಿ ಎಲ್ಲಿಯಾದರೂ ಸರಿ ಆ ಸ್ಥಳದಲ್ಲಿ ನಾವು ಮುಹೂರ್ತಕ್ಕೆ ಬೆಲೆ ಇಲ್ಲ ಸನ್ನಿಧಾನಕ್ಕೆ ಬೆಲೆ ಅಭಿಜಿತ್ ಮುಹೂರ್ತ ಅಂತ ಹೇಳಿದೆ ನಾನು ಉತ್ತರಾಷಾಢ ನಕ್ಷತ್ರ ಮತ್ತು ಶ್ರವಣ ನಕ್ಷತ್ರಕ್ಕೆ ಮಧ್ಯ ಬರುವಂಥ ನಕ್ಷತ್ರಕ್ಕೆ ಉತ್ತರಾಷಾಢ ನಕ್ಷತ್ರ ಆಗಿರುತ್ತೆ ಅದರಲ್ಲಿ ಅಭಿಜಿತ್ ಮುಹೂರ್ತ ಅಭಿಜಿತ್ ಮುಹೂರ್ತ ಅನ್ನೋದು ವಂಡರ್ಫುಲ್ ಮುಹೂರ್ತ ಅದು ಸಿಕ್ಕೋದೇ ಮಧ್ಯಾಹ್ನ 11 ಗಂಟೆ ಅಂದರೆ ಬೆಳಿಗ್ಗೆ 11 ರಿಂದ 12 ಒಳಗಡೆ ಸಿಗುತ್ತೆ ಬಾಕಿ ಟೈಮಲ್ಲಿ ಸಿಗಲ್ಲ ಅದು ಅಭಿಜಿತ್ ಮುಹೂರ್ತ ಇದೆ ಅಂದರೆ ಅವನು ಅದೃಷ್ಟವಂತ ಅಂತ ಲೆಕ್ಕ ಸಾಮಾನ್ಯವಾಗಿ ಈ ಮುಹೂರ್ತಗಳಲ್ಲಿ ಲೇಟ್ ಮಾಡ್ತಾರೆ ಅಷ್ಟೊಂದು ಲೇಟ್ ಏನಕ್ಕೆ ಬೆಳಗ್ಗಿನ ಜಾವ ಬೇಗ ಬ್ರಾಹ್ಮಿ ಮುಹೂರ್ತ ಫಸ್ಟ್ ಅರುಣೋದಯ ನಂತರ ಬ್ರಹ್ಮಕಾಲ ಅಂತಂದ್ರೆ ಬ್ರಹ್ಮದೇವರು ಸಂಚಾರ ಮಾಡಿ ತಾವು ತಪಸ್ಸಿಗೆ ಕೂತುಕೊಳ್ಳುವ ಸಮಯ ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಆ ಮುಹೂರ್ತದಲ್ಲಿ ಕೂಡ ಮದುವೆ ಮಾಡಬಹುದು ಕೆಲವರು ತಮಿಳುನಾಡು ಪದ್ಧತಿ ಎಲ್ಲ ಯಾವತ್ತೂ ಇಲ್ಲ ಮುಹೂರ್ತಕ್ಕೆ ಲಕ್ಕಕ್ಕಿಂತ ಅವರು ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಒಳಗಡೆ ಮುಹೂರ್ತ ಮುಗಿದು ಹೆಣ್ಣು ಗಂಡು ಹೊರಟುಬಿಟ್ಟಿರ್ತಾರೆ ನಮ್ಮಲ್ಲಿ ಹಾಗಲ್ಲ ಕಾಶಿ ಯಾತ್ರೆ ಆಗಬೇಕು ಅಷ್ಟವರ್ಗ ಆಗಬೇಕು ಮಂಗಳ ಸ್ನಾನ ಆಗಬೇಕು ನಂತರ ಮುಹೂರ್ತ ಫಿಕ್ಸ್ ಮಾಡಬೇಕು ಅದು ಯಾವ ಲಗ್ನದಲ್ಲಿ ಇತ್ತು ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಇತ್ತು ಅನ್ನೋದನ್ನ ಲ್ಯಾಟಿಟ್ಯೂಡ್
ಲ್ಯಾಂಡಿಟ್ಯೂಡ್ ನೋಡಿ ಒಂದು ಮುಹೂರ್ತವನ್ನು ಫಿಕ್ಸ್ ಮಾಡುವಂಥದ್ದು ಅದು ಈ ಕಡೆ ದಕ್ಷಿಣ ಪದ್ಧತಿ ಅಂದರೆ ತಮಿಳುನಾಡಲ್ಲಿ ಯಾವತ್ತೂ ಏನು ಕೇಳಲ್ಲ ಯಾಕಂದರೆ ರಾಹುಕಾಲ ಇರುವುದಿಲ್ಲ ಗುಳಿಕಾಕಾಲ ಇರುವುದಿಲ್ಲ ಯಮಗಂಡ ಇರುವುದಿಲ್ಲ ಬೆಳಗಿನ ಜಾವ 4 ಗಂಟೆ 4.5 ಗಂಟೆ ಯಾರದೇ ಮದುವೆ ಆದರೂ 4 ರಿಂದ 4.5 ಆ ಸಮಯದಲ್ಲೇ ಮದುವೆ ಮಾಡೇ ಬಿಡ್ತಾರೆ ಅಷ್ಟೇ ಮುಗಿತು ಯಾವ ತಂಟೆ ತಕರಾರು ಇಲ್ಲ ಮುಹೂರ್ತಕ್ಕೆ ಅಷ್ಟೊಂದು ಪ್ರಶಸ್ತ್ಯತೆ ಬರೋಲ್ಲ ಅದು ಎಲ್ಲವೂ ಶುಭ ಮುಹೂರ್ತವೇ ಅಂತ ಕನ್ಸಿಡರೇಷನ್ ಸತ್ಯ ಕೆಲವೊಂದು ಪದ್ಧತಿ ಪ್ರಕಾರ ಅವರವರ ಪ್ರಾಂತ್ಯದ ಪ್ರಕಾರ ದೀರ್ಘಣಿತ ಮತ್ತು ವಾಕ್ಯ ಅಂತ ಎರಡು ಪಂಚಾಂಗ ದೀರ್ಘಣಿತವನ್ನು ಫಾಲೋ ಮಾಡುವವರು ನಾವು ವಾಕ್ಯ ಪಂಚಾಂಗವನ್ನು ಫಾಲೋ ಮಾಡುವವರು ಅವರು ನಮಗೆ ಅಮಾವಾಸ್ಯೆಗೆ ಯುಗಾದಿ ಆದರೆ ಅವರಿಗೆ ಪೌರ್ಣಿಮೆಗೆ ಬದಲಾವಣೆ ಆಗ್ತದೆ ಸಂವತ್ಸರ ಚಿತ್ತರೈ ಮಾಸಂ ಅಂತಾರೆ ಅವರು ಯಾವಾಗ ಬರುವಂಥ ಚೈತ್ರ ಮಾಸವನ್ನು ಚಿತ್ತರ ಮಾಸ ಅನ್ನೋದು ಪೌರ್ಣಿಮೆಯಿಂದ ಗಣನೆಗೆ ಮಂಗಳೂರು ಪ್ರಾಂತ ಉಡುಪಿ ಈ ಕಡೆ ಎಲ್ಲ ಪೌರ್ಣಿಮೆಯಿಂದ ತಗೊಳ್ಳುವಂಥದ್ದು ನಾವು ಅಮಾವಾಸ್ಯೆ ಅಮಾವಾಸ್ಯೆಗೆ ಅವತ್ತಿನ ತಿಂಗಳು ಮುಗೀತು ಫಾಲ್ಗುಣ ಮಾಸ ಮುಗಿತಾ ಇದೆ ನಂತರ ಮತ್ತೆ ಶುರು ನಮಗೆ ಇವತ್ತು ಸಂವತ್ಸರ ವಿಕಾರಿ ನಾಮ ಸಂವತ್ಸರ ಪ್ರಾರಂಭ ಆಗ್ತದೆ ಅದರಲ್ಲಿ ಚೈತ್ರ ಮಾಸ ಎಂಥ ಪಕ್ಷ ಪಕ್ಷ ಯಾವುದು 15 ದಿವಸಕ್ಕೊಂದು ಪಕ್ಷ 6 ತಿಂಗಳಿಗೊಮ್ಮೆ ಅಯನ ಅಂದರೆ ದಕ್ಷಿಣಾಯನ ಮತ್ತು ಉತ್ತರಾಯಣ 48 ನಿಮಿಷಕ್ಕೆ ಒಂದು ಕಾಷ್ಟ ಕಾಷ್ಟಕ್ಕೆ ಒಂದು ವಿಚಾರ ನಿಮೇಶ ನಿಮಿಷ ಅಲ್ಲ ನಿಮೇಶ ನಿಮೇಷ ಇವನ್ನೆಲ್ಲವನ್ನು ಕೂಡಿಕರಿಸಿ ಒಂದು ಡಿಸಿಷನ್ ತಗೊಂಡು ಅದರಲ್ಲಿ ಒಂದು 5 ರಿಂದ 7 ನಿಮಿಷದ ಒಳಗಡೆ ಆ ಮುಹೂರ್ತ ಅನ್ನೋದನ್ನು ಕೊಡ್ತೀವಿ ಆ ಮುಹೂರ್ತ ಕಣ್ಣು ಮಿಚ್ಚಿ ಕಣ್ಣು ತೆಗೆಯೋ ಟೈಮಲ್ಲಿ ಅಷ್ಟೇ ಇರೋದು ಅದನ್ನು ಮಿಸ್ ಮಾಡ್ಕೊಳ್ಳೋದೇ ಮಂಗಲ್ಯ ಧಾರಣೆ ಆದರೆ ಅದ್ಭುತ ಕಾರ್ಯ ಆಗ್ತದೆ ಖಂಡಿತ ಗುರುಗಳೆ ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ಗುರುಗಳೇ ಇನ್ನು ಮುಹೂರ್ತ ಫಿಕ್ಸ್ ಮಾಡೋದು ಹೇಗೆ ಅಂತ ರಾಶಿ ನಕ್ಷತ್ರದ ಮೇಲೆ ಮುಹೂರ್ತಗಳನ್ನು ಫಿಕ್ಸ್ ಮಾಡ್ತಾರಾ ಹೇಗೆ ಹೆಣ್ಣು ಗಂಡಿನ ರಾಶಿಯಿಂದ ಒಂದು ಮದುವೆಗೆ ಮತ್ತು ಗೃಹ ಪ್ರವೇಶಕ್ಕೆ ಅವತ್ತಿನ ದಿನ ಮುಖ್ಯ ಮತ್ತು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಈಗ ಚೌಲ ಪ್ರಥಮ ಕೇಶಕಂಠನ ಆ ಹುಡುಗನ ಗುರುಬಲವನ್ನು ನೋಡಿಕೊಂಡು ಮಾಡೋದು ಗುರುಬಲದಿಂದ ನೋಡುವಂಥದ್ದು ಶುಕ್ರನ ಬಲದಿಂದ ನೋಡುವಂಥದ್ದು ಪ್ರತಿ ಒಂದು ಕಾರ್ಯಕ್ರಮಕ್ಕೂ ಮುಹೂರ್ತ ಶಾಂತಿ ಮುಹೂರ್ತ ಅದಕ್ಕೂ ಟೈಮ್ ಆ ಸಮಯ ಒಳ್ಳೆಯ ಅದ್ಭುತವಾಗಿ ಓಡಾಡುವಂಥ ಒಂದು ದೇವತೆಗಳ ಸನ್ನಿಧಾನ ಇರುವಂಥ ಸಮಯ ಯಾವುದೋ ಅದು ಒಂದು ಮುಹೂರ್ತವಾಗಿ ಪರಿಗಣ ಓಕೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಮಂಡ್ಯದಿಂದ ಪುಷ್ಪ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ತೆ ಪುಷ್ಪ ಅವರಿಗೆ ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ ಸರಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ರಾಶಿ ನಕ್ಷತ್ರ ಹೇಳಿಮ್ಮ ಗುರುಗಳಿದ್ದಾರೆ ಮಾತನಾಡಿ ಹೇಳಿ ಪುಷ್ಪ ಅವರು ನಮಸ್ತೆ ಗುರುಜಿ ನಮಸ್ಕಾರ ನಮಸ್ತೆ ಗುರುಜಿ ನಮಸ್ತೆ ಹೇಳಿ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು ಏನ್ ಆಗ್ತಾ ಇದೆ ಬರ್ತಾರ ನೋಡ್ತಾರ ಅವ್ರು ಬೇಡ ಅಂತಾರೋ ನೀವು ಬೇಡ ಅಂತೀರಾ ಅಥವಾ ಹಿಂಗೆ ಸ್ವಲ್ಪ ಕಡಿಮೆನೆ ಬರ್ತಾ ಇರೋದು ಬರ್ತಿದ್ದಾರೆ ಆಸ್ತಿ ಎಲ್ಲ ಸಿದ್ಧಾಗ್ತಾ ಇಲ್ಲ ಗುರುಜಿ ಈಗ ಹಿಂದೆ ಲಾಸ್ಟ್ 10 ಡೇಸ್ ಬೇಕು ಎಸ್ ಅಕ್ಷರದವರು ಬಂದಿದ್ರಲ್ವಾ ಏನ್ ಹೆಸರು ಮಂಜು ಅಂತ ಏನಾಯ್ತದ ಅಂದ್ರೆ ನಮ್ಗೆ ಸ್ವಲ್ಪ ಇಷ್ಟ ಆಗಿಲ್ಲ ಅಂದ್ಬಿಟ್ಟು ಒಪ್ಕೊಂಡಿಲ್ಲ ಸರಿ 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 ಈಗ ಮುಂದೆ ಈಗ ಹಬ್ಬ ಆದ್ಮೇಲೆ ಮುಂದಿನ ವಾರದಲ್ಲಿ ಒಂದು ಒಳ್ಳೆಯ ವಿಚಾರ ಬರ್ತದೆ ಈಗಲೇ ಒಮ್ಮೆ ಹಬ್ಬ ಆದ್ಮೇಲೆ ಬರ್ತೀನಿ ಅಂತ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಿದ್ದಾರೆ ಹೌದಾ ಅವ್ರು ಬರ್ತಾರೆ ಅದನ್ನ ಆಲ್ಮೋಸ್ಟ್ ಫಿಕ್ಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿಗೆ ತುಂಬ ಚೆನ್ನಾಗಿದೆ ಟೈಮು ಗೌರಿ ದೇವಸ್ಥಾನಕ್ಕೆ ಹೋಗಿ ಪಾರ್ವತಿ ಗುಡಿಗೆ ಕುಂಕುಮಾರ್ಚನೆ ಮಾಡಿಸಿ ಒಳ್ಳೆಯ ಸುದ್ದಿ ಬರ್ತದೆ ಧನ್ಯವಾದ ಪುಷ್ಪ ಅವರೇ ಕರೆ ಮಾಡಿದ್ದಕ್ಕಾಗಿ ಇನ್ನು ಧಾರವಾಡದಿಂದ ಐಶ್ವರ್ಯ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ತೆ ಐಶ್ವರ್ಯ ಅವರಿಗೆ ನಮಸ್ತೆ ಮೇಡಮ್ ಯಾರ ಬಗ್ಗೆ ಕೇಳಬೇಕಾಗಿತ್ತು ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು ಸರಿ ಅವರ ಹುಟ್ಟಿದ ದಿನಾಂಕ ತಿಳಿಸಿಮ್ಮ 29 2017 ರಾಶಿ ನಕ್ಷತ್ರ ಹೇಳಿ ಧನಸ್ ರಾಶಿ ಮೂಲ ನಕ್ಷತ್ರ ಗುರುಗಳಿದ್ದಾರೆ ಪ್ರಶ್ನೆ ಕೇಳಿ ಹೇಳಿ
ನಮಸ್ತೆ ಗುರುವೆ. ನಮಸ್ಕಾರ. ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಏನ್ ಕೇಳಬೇಕು? ಅವನ ಸರಿಯಾಗಿ ಸ್ಟಡಿ ಮಾಡಂಗಿಲ್ಲ. ಅದು ಮನ್ಯಾಗ ಬರಿ ಗದ್ದಲ ಎಲ್ಲ ಮಾಡ್ತಾನ, ಸರಿಯಾಗಿ ಓದಂಗಿಲ್ಲ, ಸಿಟ್ಟು ಬಾಳ ಬರ್ತದೆ. ನೆಲ್ಲ ನೀವು ಕಲಿಸಿದ್ದೆ ಎಲ್ಲರಿಗೂ ಹೊಡೆಯೋದು, ಕೆಟ್ಟ ಕೆಟ್ಟ ಶಬ್ದ ಮಾತಾಡೋದು ಮಾಡ್ತಾನ, ಅದಕ್ಕೆ ಕೇಳಬೇಕಾಗಿತ್ತು. ಅಲ್ಲ, ಇವಾಗ ಅವನಿಗೆ 11 ವರ್ಷ, 11 ವರ್ಷ ಇದೆ ಬಾಲಾರಿಷ್ಟ ದೋಷ. ಅದು ಮುಗಿತಂದ್ರೆ ಸರಿ ಹೋಗ್ತದೆ, ಅಲ್ಲಿವರೆಗೂ ಸಮಾಧಾನವೇ ಇರಬೇಕು. ಮತ್ತೆ ಈಗ 7:30 ಬೇರೆ ನಡೀತಿದೆ, ಕೈ ಕಾಲು ಸರಿಯಾಗಿ ತೊಳ್ಕೊಳ್ಳಿಲ್ಲ ಅಂದರೆ ಕಾಲಿಗೆ ಪೆಟ್ಟು ಮಾಡ್ಕೋತಾರೆ. ಹುಷಾರಾಗಿರಬೇಕು. ಆಂಜನೇಯನ ಗುಡಿಗೆ ಹೋಗಿ ವಿಳೆದೆಲೆ ಹಾರ ಶನಿವಾರ ಹಾಕಿಸಿ ಒಳ್ಳೆಯದಾಗತ್ತೆ. ಧನ್ಯವಾದ ಐಶ್ವರ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಬ್ಯಾಂಗ್ಳೂರಿಂದ ಭಾಗ್ಯ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಭಾಗ್ಯ ಅವರಿಗೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು ಭಾಗ್ಯ ಅವರೇ? ನನ್ನ ಬಗ್ಗೆ ಕೇಳಬೇಕಿತ್ತು. ಸರಿ, ನಿಮ್ಮ ಜನ್ಮ ದಿನಾಂಕ ತಿಳಿಸಿ. 30ನೇ ತಾರೀಕು 5ನೇ ತಿಂಗಳು 1991. ರಾಶಿ ನಕ್ಷತ್ರ ಹೇಳಿ ಮಾ. ಧನಸ್ಸು ರಾಶಿ, ಮೂಲ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ. ಈ ಮೂಲ ನಕ್ಷತ್ರ ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಯೂಶ್ವಲಿ ಮದ್ವೆ ಟೈಮ್ ಬಂದ್ರೆ ಮಾವತಿರ್ ಹೋಗ್ತಾರೆ ಅದು ಇದು ಅಂತೆಲ್ಲ ಎಣಿಸ್ತಾರೆ. ನೋಡಿ, ಮತ್ತೆ ಸರಿ ಅಂತ ನಾನು ಹೇಳೋದು ಎಷ್ಟು ಸುಮಾರು ಸಲ ಈ ಮೂಲ ನಕ್ಷತ್ರದ ಬಗ್ಗೆ, ಆಶ್ಲೇಷ ನಕ್ಷತ್ರದ ಬಗ್ಗೆ, ವಿಶಾಖ ನಕ್ಷತ್ರ ಬಗ್ಗೆ, ಜ್ಯೇಷ್ಠ ನಕ್ಷತ್ರ ಬಗ್ಗೆ ಸಾರಿ ಸಾರಿ ಹೇಳಿದ್ದೀನಿ. ಲಗ್ನದಿಂದ 7ನೇ ಮನೆ ಯಾವುದು, ಅಲ್ಲಿಂದ 9ನೇ ಮನೆಗೆ ಏನಾದರೂ ಪುಣ್ಯಗ್ರಹಗಳು ಇದ್ದರೆ, 1ನೇ ಪಾದ 4ನೇ ಪಾದವಾದರೆ, ಪಾದದ ಡಿಫ್ರೆನ್ಸಸ್ ಇದ್ದರೆ ಮೂಲ ನಕ್ಷತ್ರದ ಸಮಸ್ಯೆ ಇರೋದಿಲ್ಲ. 1,000 ನನಗೆ ಗೊತ್ತಿರೋ ಹಾಗೆ 1,000 ಉದಾಹರಣೆ ಕೊಡ್ತೀನಿ ನಾನು. ಮೂಲ ನಕ್ಷತ್ರ ಧನುರಾಶಿಯವರು ಮದುವೆ ಮಾಡಿಕೊಂಡು ಮಾವ ಗಟ್ಟಿಮುಟ್ಟಿಯಾಗಿ ಸಂತೋಷವಾಗಿರೋದನ್ನು ನಿಮಗೆ ಉದಾಹರಣೆ ಕೊಡ್ಬೋದು. ಬಟ್ ಯಾರು ಈ ಮಾತಿಗೆ ಅರ್ಥನೇ ಕೊಡ್ತಾ ಇಲ್ಲ. ಸುಮ್ಮನೆ ಮೂಲ ನಕ್ಷತ್ರ ಅನ್ನೋದು ಎಸ್ಕೇಪ್ ಆಗಿಬಿಡೋದು, ಒಬ್ಬರು ಮನಸ್ಸನ್ನು ದುಃಖ ಕೊಡುವಂಥ ಪ್ರಸಂಗಗಳೇ ನಡೀತಿದೆ. ಇದಕ್ಕಾಗಿ ನಾನು ಇನ್ನೂ 2 ಕಾರ್ಯಕ್ರಮ ಅಲ್ಲ, 5 ಕಾರ್ಯಕ್ರಮ ಮೂಲ ನಕ್ಷತ್ರ 4 ನಕ್ಷತ್ರ ಬಗ್ಗೆ ಮಾತಾಡ್ತೀನಿ. ಅರ್ಥ ಮಾಡಿಕೊಳ್ಳಿ, ಅರ್ಥ ಕೇಳಲಿ. ಕ್ವಶನ್ಸು ಯಾರು ಬೇಡ ಅನ್ನೋಲ್ಲ, ನಾನು ಹೇಳಿದ್ದೇ ಸರಿಯಲ್ಲ. ಕೇಳಿ ನೋಡಿ ತಿಳಿದು ನಂತರ ತೀರ್ಮಾನ ತಗೊಳ್ಳಿ. ಯಾವ ಥರದ ತೊಂದರೆ ಆಗಲ್ಲ ಅನ್ನೋ ಪ್ರೂಫ್ ನಾನು ಜಾಸ್ತಿ ನನ್ನಲ್ಲಿದೆ, ಕೊಡುವ ಪ್ರಯತ್ನ ಮಾಡ್ತೀನಿ. ಧನ್ಯವಾದ ಭಾಗ್ಯ ಅವರೇ ಕರೆ ಮಾಡಿದ್ದಕ್ಕಾಗಿ. ಹುಬ್ಳಿಯಿಂದ ಒಬ್ರು ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನಮ್ಮ ಹೆಸರು ನಂದಾ ಅಂತ ಹೇಳಿ ಮೇಡಮ್. ನಂದಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ನಾವ್ರಿ, ನಮ್ ಮಗನ ಬಗ್ಗೆ ಕೇಳಬೇಕಿತ್ರಿ. ಸರಿ, ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಸರಿ ಮೇಡಮ್. ಸರಿ ಸರಿ. ನಿಮ್ ಮಗನ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಡೇಟ್ ಆಫ್ ಬರ್ತ್ 2/6/1998 ಮೇಡಮ್. ರಾಶಿ ನಕ್ಷತ್ರ? ಸಿಂಹ ರಾಶಿ, ಪೂರ್ವ ನಕ್ಷತ್ರ. ಗುರುಗಳಿದ್ದಾರೆ, ದ್ವಿತೀಯ ಚರಣ. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ಸರಿ ಗುರುಗಳಿಗೆ ನಮಸ್ಕಾರ. ನೀವು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿಲ್ಲ, ಇನ್ನೊಂದು ನಿಮಿಷ ನೋಡಿ ಕಟ್ ಆಗುತ್ತೆ. ನೋಡಿ, ಟಿವಿ ಕಡಿಮೆ ಮಾಡಿ. ಹಲೋ, ಹೇಳಿ ಹೇಳಿ. ರಾಶಿ ಸಿಂಹ ರಾಶಿ ರೀ. ಸರಿ, ವಿಷಯ ಹೇಳಿ. ಗೊತ್ತಾಯ್ತು. ಹ್ಞೂ ರೀ, ಅವನಿಗೆ ಅವನು ಡಿಪ್ಲೊಮಾ ಮುಗಿಸಿದಾನ ರೀ, ಮುಂದೆ ಇಂಜಿನಿಯರ್ ಮಾಡಂತ ಹೇಳಿದ್ರಿ, ಒಲ್ಲೆ ಅಂದ್ರೆ ಕಲ್ಯಾಕ್ ರೀ. ಆಮೇಲೆ ಒಂದ್ ಹತ್ರ ಕೆಲ್ಸಕ್ ಹೋದ, ಬಿಟ್ಟು ಬಂದಾರ, ಈಗ ಮನ್ಯಾಗ ಅದಾನ ರೀ, ಮುಂದ್ ವಿದ್ಯಾಭ್ಯಾಸ ಮುಂದುವರಿತಾನು, ಕೆಲ್ಸ ಒಳ್ಳೆ ಸಿಗುತ್ತಾ ಅಂತ. ಸಿಂಹ ರಾಶಿಗೆ ನನ್ನ ಪ್ರಕಾರ ಆಗಸ್ಟ್ ಮೇಲೆ ಒಳ್ಳೆ ದಿನಗಳು. ಈಗ ಗುರುಗಳ ದೃಷ್ಟಿ ಪಂಚಮದಲ್ಲಿ, ಅದ್ಭುತವಾದ ಕಾರ್ಯ ಆಗತ್ತೆ. ಪ್ರಯತ್ನ ನಮ್ದಿರಬೇಕು, ಪ್ರಯತ್ನ ನಮ್ಮದು. ದೇವರಿಚ್ಛೆಗೆ ದೇವರಿಚ್ಛೆಗೆ ಕರೆಕ್ಟ್ ಆಗಿದೆ, ಏನು ಚಿಂತೆ ಇಲ್ಲ. ಒಂದು ಪುಷ್ಪರಾಗದ ಅರಳು ಹಾಕ್ಕೊಂಡು ಚೆನ್ನಾಗಿ ಓದ್ಲಿಕ್ಕೆ ಹೇಳಿ, ಆಮೇಲೆ ಜಾಬ್ ಬಗ್ಗೆ ಚಿಂತೆ ಮಾಡೋಣ. ಫಸ್ಟು ಪುಷ್ಪರಾಗ ಹಾಕಿಸಿ ಒಳ್ಳೆಯದಾಗ್ತದೆ. ಧನ್ಯವಾದ ಆನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರುಗಳನ್ನು ನೇರವಾಗಿ ಭೇಟಿ ಮಾಡ್ಬೋದು. ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಗುರುಗಳನ್ನು ನೇರವಾಗಿ ಭೇಟಿ ಮಾಡಿದ್ರೆ ನಿಮ್ಮ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಲ್ಪಿಸ್ಕೊಡ್ತಾರೆ. ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ವಿರಾಮ. ದಿವ್ಯಜ್ಯೋತಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಬೆಂಗಳೂರಿಂದ ಶೈಲಜಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಶೈಲಜಾ ಅವರಿಗೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಸರಿ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ.
ರಾಶಿ ನಕ್ಷತ್ರ ತಿಳಿಸಿ. ಕಟಕ ರಾಶಿ ಆಶ್ಲೇಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹೇಳಿ. ನಮಸ್ತೆ ಗುರುಜಿ. 2000 ಎಷ್ಟು? 1981. ನಿಮ್ಮ ಪ್ರಕಾರ ಮನೆಯಲ್ಲಿ ಸಮಸ್ಯೆ ಹಿಂಗೆ ಎಷ್ಟು ವರ್ಷ ಆಯ್ತು? ಒಂದು ಟೈಮ್ ಇಂದ ಸ್ಟಾರ್ಟ್ ಆಗಿರ್ಬೇಕಲ್ಲ. ಇನ್ನೊಂದ್ಸತಿ ರಾಶಿ ನಕ್ಷತ್ರ ಹೇಳಿ. ಒಳ್ಳೆ ಸಮಯ, ಈ ವರ್ಷ ಬಿಡಬೇಡಿ, ಬರ್ತದೆ. ಇನ್ನೊಂದು ಒಂದು ವಾರ 10 ದಿವಸದಲ್ಲಿ ನಿಮಗೆ ಇಷ್ಟ ಆಗುವಂಥದ್ದು ಬರ್ತದೆ. ಬರುವ ದಿವಸ ಒಂದು ಬಿಳಿ ಕಲ್ಸಕ್ಕರೆಯನ್ನು ದೀಪಕ್ಕೆ ಹಾಕಿ, ಮತ್ತು ಗುರುವಾರದ ದಿವಸ ಸಾಧ್ಯವಾದರೆ ನಿಮ್ಮ ಸುತ್ತಮುತ್ತ ಇರುವ ಬಾಳೆ ಗಿಡದ ಕೆಳಗಡೆ ತುಪ್ಪ ದೀಪ ಸಾಯಂಕಾಲ ಹಚ್ಚಿ ಒಂದು ಬಿಳಿ ಕಲ್ಸಕ್ಕರೆ ಹಾಕಿ. ಈ ಸಲ ಬಂದದ್ದು ನಿಮ್ಮ ಮನಸ್ಸಿಗೂ ಇಷ್ಟ ಆಗುತ್ತೆ, ಹುಡುಗನೂ ತುಂಬ ಒಳ್ಳೆಯದು, ಎಲ್ಲ ಥರದಲ್ಲೂ ಒಳ್ಳೆಯದಾಗ್ತದೆ. ಸ್ವಲ್ಪ ಪ್ರಯತ್ನ, ಎರಡು ವಿಳದೆಲೆ, ಬಿಳಿ ವಿಳದೆಲೆ, ಅಡಿಕೆ, 1 ರೂಪಾಯಿ ದಕ್ಷಿಣೆಯನ್ನು ಕ್ಲೀನಾಗಿ ಕಟ್ ಸುತ್ತಿ ಲಕ್ಷ್ಮೀ ದೇವಸ್ಥಾನದ ಅಥವಾ ಫೋಟೋ ಟಚ್ ಮಾಡಿ ಕೈಯಲ್ಲಿ ಇಟ್ಕೊಂಡು ಕೂತ್ಕೊಳ್ಳಿ, ದೇವರ ಸ್ಮರಣೆ ಮಾಡಿ. ಒಳ್ಳೆಯದಾಗುವ ಸಾಧ್ಯತೆ ತುಂಬ ಇದೆ. ಕರ್ಕಾಟಕ ರಾಶಿಗಂತೂ ಹೇಳಿ ಮಾಡಿಸಿದ್ದು ಬಿಡಬೇಡಿ, ಒಳ್ಳೆಯದಾಗ್ತದೆ. ಧನ್ಯವಾದ ಶೈಲಜಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಗದಗಿಂದ ಗಾಯತ್ರಿ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ಗಾಯತ್ರಿ ಅವರಿಗೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಅವರ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ, ಹೆಸರತ್ತೆ. ರಾಶಿ ನಕ್ಷತ್ರ ಗೊತ್ತಿದ್ಯಾ? ಇಲ್ಲ ಗುರು. ಸರಿ, ಇದು ಇಲ್ಲ, ಪರವಾಗಿಲ್ಲ. ಗುರುಗಳಿದ್ದಾರೆ, ಮಾತನಾಡಿಮ್ಮ. ಹಾಂ ಹೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ. ನಮ್ಮ ಮನೆಯವೇ ಹೆಸರಲ್ಲೇ ಒಂದು ನಮ್ಮ ರಿಲೇಷನ್ ಒಳಗ ಒಂದು ಆಸ್ತಿ ಇದ್ದಿದ್ವಿ ಗುರುಜಿ, ಅವರು ಕೋರ್ಟಿಗೆ ಹಾಕ್ಯಾರ. ನಿಮ್ಮದು ಒಂದು ಸೈಟ್ ತಗೊಳಿಲ್ಲ ನಾವು, ಅದಕ್ಕೆ ಕೋರ್ಟಿಗೆ ಹಾಕ್ಯಾರ ಗುರುಜಿ ಅವರು. ಇಲ್ಲೇ ನಮ್ಮೂರ ಕೋರ್ಟ್ನಾಗ ಅವರಂತ ಆಗಿತ್ತು. ನಾವು ಡಿಸ್ಟ್ರಿಕ್ಟ್ ಇದಕ್ಕೆ ಹಾಕಿವಿ, ಇನ್ನು ನಡೆಯತೈತ ಅದು, ಇನ್ನು ಏನಾಗಿಲ್ಲ ಗುರುಜಿ. ನಿಮ್ಮ ಗದಗನ ವೀರನಾರಾಯಣ ಈಗ ಒಂದು ತೆಂಗಿನಕಾಯಿ ತಗೊಳ್ರಿ, ಅರ್ಶನ ಕುಂಕುಮ ಹಚ್ಚಿರಿ, ನೀವು ಗಂಡ ಹೆಂಡತಿ ನಿಂತ್ಕೊಳ್ರಿ, ವಿಶೇಷ ಪ್ರಾರ್ಥನೆ ಮಾಡಿರಿ, ಮಂಗಳವಾರ ದಿವಸ ಮಾಡಬೇಕು. ಮಾಡಿ ದೇವ್ರ ಮನೆ ಕಡೆ ದೇವ್ರ ಮನೆಗೆ ತಲೆಗೆ ಟಚ್ ಮಾಡಿ ಉಳಿಸಿ ಎತ್ತಿಡಿ, ಅವ್ರಿಗೂ ಸದ್ಬುದ್ಧಿ ಹುಟ್ಟುತ್ತೆ. ನಿಮ್ಮ ಮೇಲೆ ಯಾರು ಕೇಸ್ ಮಾಡ್ಯಾರೆ, ಮತ್ತೆ ನಿಮ್ಮ ಕೋರ್ಟ್ ಕೆಲಸನೂ ಆದಷ್ಟು ಬೇಗ ಮುಗಿಯುತ್ತೆ. ಯಾಕೆಂದರೆ ರಾಶಿ ನಕ್ಷತ್ರ ಇದ್ದಿದ್ದರೆ ಹೇಳಬಹುದಾಗಿತ್ತು, ರಾಶಿ ನಕ್ಷತ್ರ ಇಲ್ಲದ ಕಾರಣ ಇಷ್ಟು ಮಟ್ಟಿಗೆ ದೇವ್ರ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗ್ತದೆ. ಧನ್ಯವಾದ ಗಾಯತ್ರಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ನಮ್ಮ ಜೀವನ ಸುಖಮಯವಾಗಿರಬೇಕು ಅಂದರೆ ಅಲ್ಲಿ ಮುಹೂರ್ತದ ಮಹತ್ವ ಏನು ಅಂತ? ಮುಹೂರ್ತ ಅಂದರೆ ಇವತ್ತು ಬೆಳಗ್ಗೆಯಿಂದ ದಿನನಿತ್ಯವೂ ನೋಡುವಂಥದ್ದಲ್ಲ, ಅದು ನೋಡ್ತೇವೆ. ರಾವು ಕಾಲ, ಗುಳಿಕಾ ಕಾಲ, ಯಮಗಂಡ ಕಾಲ ನೋಡಿಕೊಂಡು ಹೊರಡ್ತೀವಿ. ರಾವು ಕಾಲ ಒಂದು 15 ನಿಮಿಷ, ಲಾಸ್ಟ್ 15 ಮಿನಿಟ್ಸ್, ನಾನು ತುಂಬ ಸಲ ಹೇಳಿದ್ದೀನಿ, ಲಾಸ್ಟ್ 15 ಮಿನಿಟ್ಸ್ ಆಫ್ ರಾವು ಕಾಲ ಮೋಸ್ಟ್ ಪವರ್ಫುಲ್ ಆಗಿರುತ್ತೆ. ಯಾವುದೇ ಕೆಲಸ ಆಗ್ತಿಲ್ವೋ ಆ ಟೈಮಲ್ಲಿ ಹೊರಡಿ. ನಾನು ರಾವು ಕಾಲದಲ್ಲಿ ಹೊರಡಲ್ಲ ಅಂತ ಹಠ ಹಿಡಿಬೇಡಿ, ಹೊರಟು ನೋಡಿ ನಿಮ್ಮ ಕೆಲಸ ಆಗುತ್ತೆ. ಅದು ಹೆಂಗೆಂದರೆ 7:30 ಅಂದ್ಕೊಳ್ಳಿ ರಾಹು ಕಾಲ. ಆ್ಯಕ್ಚುಲಿ 7:30 ಇರೋದ್ರೆ 7:40 to 9:10 ತನಕ ಇರ್ತದೆ. ಆ ಲಾಸ್ಟ್ 15 ಮಿನಿಟ್ಸ್ ತೊಗೋಬೇಕು. ಜನ್ರಲ್ಲಾಗಿ 7:30, 9:30, 9:30, 10:30, 10:30 ಹೀಗೆ ಹೋಗ್ತದೆ 1.5 ತಾಸು. ಅದಲ್ಲ, ಇದು ಏನಂದ್ರೆ 10 ಮಿನಿಟ್ಸ್ ಡಿಫ್ರೆನ್ಸ್ ಇರುತ್ತೆ. ಆ್ಯಕ್ಯುರೇಸಿ ರಾವು ಕಾಲದಲ್ಲಿ ಕೊನೆಯ 10 ನಿಮಿಷ 12 ನಿಮಿಷ ಟೈಮಲ್ಲಿ ನಾವು ಆಚೆಗೆ ಹೊರಟ್ರೆ ಅದ್ಭುತ ಕಾರ್ಯ. ಇದು ದಿನನಿತ್ಯ. ಮುಹೂರ್ತ ಅಂದರೆ ಏನಿಲ್ಲ, ಒಂಚೂರ್ ಎಕ್ಸ್ಟ್ರಾ ಇವತ್ತು ಒಂದು ರಿಜಿಸ್ಟ್ರೇಷನು, ಅದಕ್ಕೊಂದು 11:30 ಒಳಗಡೆ ಆದರೆ ಒಳ್ಳೆಯದು. ಅಮೃತ ಗಳಿಗೆ, ಗಳಿಗೆ ಮೇಲೂ ಲೆಕ್ಕ, ಅಮೃತ ಗಳಿಗೆ ಟೈಮಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ 7, ವಾರದಲ್ಲಿ ಒಳ್ಳೆಯ ವಾರ ಮಾಡಿಕೊಂಡ್ರೆ 7. ನಾ ಅಮಾವಾಸ್ಯನೇ ಮಾಡ್ತೀನಿ, ಮಂಗಳವಾರನೇ ಮಾಡ್ತೀನಿ, ಏನೂ ತಪ್ಪಿಲ್ಲ. ನಿನಗದು ಫೇವರ್ ಆಗಿದ್ದಾಗ ಅದು ಏನೂ ಆಗಿಲ್ಲ. ಹಂಗಾರೆ ಎಲ್ಲ ಟೈಮು ಎಲ್ರಿಗೂ ಆಗುತ್ತೆ ಅಲ್ಲ, ಅವ್ರವ್ರಿಗೆ ತಕ್ಕ ಹಂಗೆ ಅವ್ರವರು ಯೋಗಗಳು ಇರ್ತದೆ. ಅದರಲ್ಲಿ ಅದನ್ನು ಯೋಚನೆ ಮಾಡ್ಕೊಂಡು ಮಾಡಬೇಕು. ಇದು ದಿನನಿತ್ಯದ ಕಾರ್ಯಕ್ರಮಕ್ಕೆ ಬರೋಲ್ಲ,
ಒಂದು ಸ್ಪೆಷಲ್ ಒಂದು ಮುಂಜಿವೆ ಮಾಡೋದು, ಮದುವೆ ಮಾಡೋದು, ಗೃಹ ಪ್ರವೇಶ ಮಾಡೋದು ಅಥವಾ ಇನ್ಯಾವುದಾದ್ರೂ ಕಾರ್ಯಕ್ರಮ, ಚೌಲ, ಪ್ರಥಮ ಕೇಶಖಂಡನ, ನಿಷೇಕ, ನಿಶ್ಚಿತಾರ್ಥ ಇತ್ಯಾದಿಗಳು ಎಲ್ಲ ಅಡಿಷನಲ್ ಕಾರ್ಯಕ್ರಮ ಜೀವನದಲ್ಲಿ ಅದಕ್ಕೆ ಮುಹೂರ್ತ ನೋಡಲೇಬೇಕು. ಹೆಣ್ಣು ಗಂಡು ಸಂಬಂಧಪಟ್ಟಂಥ ವಿಚಾರ ಯಾವುದಾದ್ರು ಇದ್ದರೆ ಅದಕ್ಕೆ ಮುಖ್ಯವಾಗಿ ಹೆಣ್ಣಿನಿಂದ ನೋಡಬೇಕು. ತಾರಾಬಲ ನಾನು ಹೇಳಿದೆ, ನೈದನ ತಾರ, ಮಿತ್ರತಾರ, ಪ್ರತ್ಯುಕ್ತಾರ, ವಧತಾರ ಹೀಗೆಲ್ಲ ಇದೆ. ಒಳ್ಳೆ ತಾರಾಬಲದಲ್ಲಿ ಕೊಡಬೇಕು. ಗೃಹ ಪಂಚಕ, ನಿಷ್ಪಂಚಕ, ಅಗ್ನಿಪಂಚಕ, ರೌಚೋರ ಪಂಚಕ, ರಾಜಪಂಚಕ ಅಂತೆಲ್ಲ ಪಂಚಕಗಳಿವೆ, ಅದನ್ನು ನೋಡಬೇಕು. ತಿಥಿ ನೋಡಬೇಕು, ನಕ್ಷತ್ರ ನೋಡಬೇಕು, ಯೋಗ ಕರಣ ಪ್ರತಿ ಒಂದನ್ನು ನೋಡಿ ಡಿಸಿಷನ್ ತಗೋಬೇಕು. ಅದುವಾಗ ಯೋಗ ಕರಣದಿಂದ ಮುಹೂರ್ತಗಳು ಅದ್ಭುತವಾಗಿ, ಅಂದರೆ ಒಂದು ಹೂವು ಬಾಡ್ಕೊಂಡಿದೆ ಅಥವಾ ಮುದುರ್ಕೊಂಡಿದೆ, ಅದು ಒಳ್ಳೆ ಪರಿಪಕ್ವವಾಗಿ ಬಿಸಿಲು ಬಿದ್ದ ಕೂಡಲೇ ಹೆಂಗೆ ಓಪನ್ ಆಗ್ತದೋ, ಮಲ್ಲಿಗೆ ಹೂವು ಸಾಯಂಕಾಲದ ಹೊತ್ತು ಹೇಗೆ ವಾಸನೆ ಬರ್ತದೋ, ಪೌರ್ಣಿಮೆ ದಿವಸ ಈ ವನಸ್ಪತಿಗಳು ಅದರ ಮೇಲೆ ಗಿಡದ ಎಲೆ ಬಿದ್ದಾಗ ಏನಾಗ್ತದೋ, ಅದೇ ರೀತಿಯ ಜೀವನ. ಯಾವುದೇ ಕಾರಣಕ್ಕೂ ನಾವು ಎಡವಟ್ಟಿಗೆ ಸಿಕ್ಕಾಕೊಳ್ಬಾರ್ದು ಅನ್ನೋದೇ ಪೂರ್ಣ ಉದ್ದೇಶ. ಅದರಂತೆ ಮುಹೂರ್ತಗಳು ಅನೇಕ ಧನುರ್ಲಗ್ನ ಲಗ್ನದ ಮೇಲೆ ತಗೊಳ್ತಾರೆ, ತಾರಾಬಲದ ಮೇಲೆ ತಗೋತಾರೆ, ಚಂದ್ರಬಲದ ಮೇಲೆ ತಗೋತಾರೆ. ಒಂದೊಂದಕ್ಕೂ ಒಂದೊಂದು ಟೈಪು. ಯಾವ ಕಾರ್ಯಕ್ರಮ ನೀ ಮಾಡ್ತಿ, ಶ್ರೀಮಂತ ಶಾಸ್ತ್ರ ಅದಕ್ಕೂ ಒಂದು ಒಳ್ಳೆಯ ಮುಹೂರ್ತ. ಒಳ್ಳೆಯ ದಿವಸ ಕೊಡಿ ಸ್ವಾಮಿ, ಯಾವತ್ತು ಮಾಡ್ಬೋದು? 12 ಈ ದಿವಸಗಳು 7 ತುಂಬಬಾರ್ದು, 8 ಬೀಳಬಾರ್ದು, 6 ಮೇಲಿರಬೇಕು. ಹೀಗೆಲ್ಲ ತಗೋತೀವಿ. ಕೆಲವೊಂದಕ್ಕೆ ಮಾತ್ರ ಈ ಗುಳಿಕಾ ಕಾಲದಲ್ಲಿ ಒಳ್ಳೆಯದು ಸಾಮಾನ್ಯ. ಈ ಮತ್ತು ಯಮಗಂಡ ಕಾಲದಲ್ಲಿ ತೆಗೆಯೋದಿಲ್ಲ, ಅಂದರೆ ಡೆಡ್ ಬಾಡಿ ಕೂಡ ತೆಗೆಯೋದಿಲ್ಲ. ಒಳ್ಳೆಯ ಯೋಗ ಕರ್ಣ, ತಿಥಿ, ವಾರ, ನಕ್ಷತ್ರ ಎಲ್ಲ ಕೂಡಿಕೊಂಡದ್ದೇ ಒಂದು ಮುಹೂರ್ತ. ಆ ಮುಹೂರ್ತದಲ್ಲಿ ನಾವು ಫಿಕ್ಸ್ ಮಾಡಿಬಿಟ್ರೆ ನಮ್ಮ ಕೆಲಸಗಳು ಅಷ್ಟು ಸುಲಲಿತವಾಗಿ ಹೋಗುವ ಸಾಧ್ಯತೆಗಳು ಉಂಟು. ಖಂಡಿತ ಗುರುಗಳೇ, ಇವತ್ತು ಯಾವ ಶ್ಲೋಕವನ್ನು ತಿಳಿಸ್ಕೊಡ್ತಾ ಇದ್ದೀರಾ? ನಾವು ರಮಾ ನೈವೇದ್ಯ ಅಂತ ಲಕ್ಷ್ಮಿಗೆ ನೈವೇದ್ಯ ಮಾಡಿದಾಗ ಫಸ್ಟ್ ಶ್ಲೋಕವನ್ನು ಹೇಳ್ಕೊಟ್ವಿ. ಈಗ 2ನೇ ಶ್ಲೋಕ ಹೀಗೆ ಬರ್ತದೆ. ದಿನನಿತ್ಯ ಹೇಳ್ಕೊಳ್ಳಿ ಇದನ್ನು. ಶಂಖಕ್ಕೆ ತೀರ್ಥ ಹಾಕಿ ನೈವೇದ್ಯ ಮಾಡಬೇಕಾದ್ರೆ ಇದೇ ಮಂತ್ರ ಹೇಳಿ ಮಾಡಬೇಕು. ಅದಕ್ಕಾಗಿ ಈ ಶ್ಲೋಕ ನೋಡೋಣ, ಬನ್ನಿ. ಅಯೋಗ್ಯ ವಿಷಯ ಸ್ವಾಮಿನ್ ಸರ್ವಧಾನೋ ಸರ್ವಧಾನ ಮನೋಭವೇತ್ ಚಾಂಚಲ್ಯಂ ಮೂಲತಶ್ಚಿಂದಿ ದುರಾಶಾಂ ಹರದೂರತಃ. ಕೆಟ್ಟ ಮಾತುಗಳು, ಅಯೋಗ್ಯ ವಿಷಯಗಳು ನನಗೆ ಬೇಡ, ನಾನು ಯಾರ ಮನಸ್ಸನ್ನು ನೋಯಿಸೋದಿಲ್ಲ, ಚಂಚಲತೆ ಕೊಡಬೇಡ, ನಿನ್ನಲ್ಲಿಯೇ ಇರುವಂಥ ಈ ಅದ್ಭುತವಾದ ವಿಚಾರವನ್ನು ಕೊಡುವಂಥ ಈ ಮಹಾದುರ್ಗೆಯನ್ನು ಕೇಳಿಕೊಂಡ್ರೆ ಇಷ್ಟಾರ್ಥ ಸಿದ್ಧಿಗಳು ಆಗ್ತವೆ. ಖಂಡಿತ ಗುರುಗಳೇ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಇವತ್ತು ಕೂಡ ಮುಹೂರ್ತದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಮೇವಂತು. ನೋಡೋದಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ದಿವ್ಯ ಜ್ಯೋತಿ ಬೆಳಕಿನತ್ತ ಬದುಕು ಕಾರ್ಯಕ್ರಮ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ. ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.